ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಆಲೂ ಮಸಾಲ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಆಲೂಗಡ್ಡೆಗೆ ನೀರು ಹಾಕಿ ಎರಡು ವಿಷಲ್ ಹೊಡೆಸ್ಕೊಳ್ತೀನಿ. ಏನು ಬೇಕು ನೋಡ್ಕೊಳ್ಳೋಣ. ಮೂರು ಟೊಮೆಟೊ ತೊಗೊಂಡಿದ್ದೀನಿ, ಎರಡು ಈರುಳ್ಳಿ ತೊಗೊಂಡಿದ್ದೀನಿ, ಅರ್ಧ ಇಂಚು ಶುಂಠಿ, ಅರ್ಧ ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ಪಷ್ಟು ಕಾಯ್ತುರಿ, ಒಂದು ಸ್ಪೂನ್ ಅರಿಶಿನ, ಆರು ಲವಂಗ, ಒಂದು ಏಲಕ್ಕಿ, ಒಂದು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಈಗ ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡು ಬರೋಣ. ಟೊಮೆಟೋನೂ ಪೇಸ್ಟ್ ಮಾಡ್ಕೊಳ್ಳೋಣ. ಇದೆಲ್ಲನೂ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಆಗಿದೆ, ಮಸಾಲ ರೆಡಿ ಇದೆ. ಕಡಾಯಲ್ಲಿ ಆಯಿಲ್ಗೆ 1.5 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಎಣ್ಣೆಯಲ್ಲೇ ಹಾಕೋದ್ರಿಂದ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಈರುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ. ಹಸಿ ವಾಸನೆ ಹೋದ್ಮೇಲೆ ಟೊಮೆಟೊ ಪ್ಯೂರಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡಿಕೊಂಡು 2 to 3 ಮಿನಿಟ್ಸ್ ಲೋ ಫ್ಲೇಮ್ ಮಾಡಿ ಕ್ಲೋಸ್ ಮಾಡಿಡೋಣ. ನೋಡಿ, ಆಯಿಲ್ ಎಲ್ಲ ಮೇಲೆ ಬಂದಿದೆ. ಇವಾಗ ಮಸಾಲೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ಹೊಸನೆ ಹೋಗೋ ತನಕ ಒಂದು 2 ಮಿನಿಟ್ಸ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಓಪನ್ ಮಾಡ್ತಿದ್ದೀನಿ. ನೀವು ಬಾಯ್ಲ್ ಆಗ್ತಿರುವಾಗ 1 ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ 2 to 3 ಮಿನಿಟ್ಸ್ ಅಷ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಓಪನ್ ಮಾಡ್ತಿದ್ದೀನಿ. ನೋಡಿ, ಈ ಥರ ಬಾಯ್ಲ್ ಆಗ್ತಾ ಇದೆ. ಬಾಯ್ಲ್ ಆಗುವಾಗ ಆಲೂಗಡ್ಡೆ ಬೇಯಿಸ್ಕೊಂಡಿದ್ನಲ್ಲ, ಅದು ಸ್ವಲ್ಪ ದಪ್ಪ ದಪ್ಪ ಹಾಗೆ ಕೈಯಲ್ಲೇ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತೇ ಸಾಕು, ಯಾಕಂದರೆ ಆಲ್ರೆಡಿ ಬೆಂದಿರತ್ತಲ್ವ. ಅದಕ್ಕೆ ನೋಡಿ, ರೆಡಿ ಇದೆ ಇವಾಗ. ಎಂಜಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.